ನಮ್ಮ ದೇಶದಲ್ಲಿ ರೈತರ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಅಂತ, ಹಾಗೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸ್ಥಿರಗೊಳಿಸೋದಕ್ಕೆ ಅಂತ ನಮ್ಮ ಸರ್ಕಾರ ಹಲವಾರು ಸ್ಕೀಮ್ಸ್ನ ತರ್ತಾನೆ ಇರುತ್ತೆ. ಅದೇ ಸ್ಕೀಮ್ಸಲ್ಲಿ ಇವತ್ತು ಒಂದು ಸ್ಕೀಮ್ ಬಗ್ಗೆ ನಾನು ಮಾತಾಡೋದಕ್ಕೆ ಹೊರಟಿದ್ದೀನಿ. PM ಕಿಸಾನ್ ಟ್ರ್ಯಾಕ್ಟರ್ ಯೋಜನಾ ಸ್ಕೀಮ್. ಪ್ರತಿಯೊಂದು ಕೃಷಿ ಉಪಕರಣಗಳು ಬಹಳ ಕಷ್ಟ ಆಗ್ತಾ ಇದೆ ನಮ್ಮ ರೈತರಿಗೆ ಖರೀದಿಸೋದಕ್ಕೆ. ಹಾಗಾಗಿ ನಮ್ಮ ಸರ್ಕಾರ ಈ ಉಪಕರಣಗಳನ್ನು ಖರೀದಿಸೋದಕ್ಕೆ ಅಂತ ರೈತರಿಗೆ ಸಬ್ಸಿಡಿ ನೀಡ್ತಾ ಇದೆ. ಈ ಸಬ್ಸಿಡಿ ನಮಗೆ ಪ್ರತಿಯೊಂದು ಉಪಕರಣಗಳ ಮೇಲೆ ಇದೆ. ಆದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡೋದಕ್ಕೆ ಹೊರಟಿರೋದು ಟ್ರ್ಯಾಕ್ಟರ್ ಬಗ್ಗೆ. ಯಾಕಂದರೆ ನೆಲ ಉಳ್ಮೆಯಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ನಮಗೆ ಟ್ರ್ಯಾಕ್ಟರ್ನ ಅವಶ್ಯಕತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. 10 ಜನ ಮನುಷ್ಯರು ಮಾಡೋ ಕೆಲಸನ ಒಂದು ಟ್ರ್ಯಾಕ್ಟರ್ ಮಾಡುತ್ತೆ. ಸೊ ಕೆಲವರಿಗೆ ಈ ಟ್ರ್ಯಾಕ್ಟರ್ ತಗೊಳ್ಳೋದಕ್ಕೂ ಆಗೋದಿಲ್ಲ, ಅಥವಾ ಸಾಲ ಸೋಲ ಮಾಡಿ ಏನಾದರೂ ತಗೊಂಡ್ರು ಅಂತಂದ್ರು ಕೂಡ ಬೆಳೆ ಚೆನ್ನಾಗಿ ಬಂದರೆ ಓಕೆ, ಇಲ್ಲ ಅಂದರೆ ತೊಂದರೆ ಸಿಗಾಕೊಳ್ತಾರೆ. ಇಂಥ ಒಂದು ಪರಿಸ್ಥಿತಿಲಿ ಅರ್ಧ ಹಣ ಏನಾದರೂ ನಿಮಗೆ ಸರ್ಕಾರದ ಕಡೆಯಿಂದ ಸಿಕ್ತು ಅಂತಂದರೆ ಸಹಾಯದ ಹಸ್ತ ಖಂಡಿತವಾಗ್ಲೂ ಆಗುತ್ತೆ. ಸೊ ಇದನ್ನ ಹೇಗೆ ಪಡ್ಕೊಳ್ಬೇಕು, ಎಲ್ಲಾದರೂ ಹೋಗ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ನೀವು ಮನೆಯಲ್ಲೇ ಇದ್ದು ನಿಮ್ಮ ಫೋನ್ನಿಂದ ಆನ್ಲೈನಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಕೊನೆಯಲ್ಲಿ ಆ ಒಂದು ಅಕ್ನಾಲೇಜ್ಮೆಂಟ್ ಇಟ್ಕೊಂಡು ನೀವು ಅಲ್ಲಿ ಕಚೇರಿಗೆ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಅಮೌಂಟ್ ಸಿಗುತ್ತೆ. ಸೊ ಆ ಪ್ರಾಸೆಸ್ ನ ತಿಳ್ಕೋಬೇಕು ಅಂತಂದ್ರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು. ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಟ್ರ್ಯಾಕ್ಟರ್ ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಯಾರೆಲ್ಲ ಪಡ್ಕೊಳ್ಬೋದು? ಪ್ರತಿಯೊಬ್ಬ ರೈತರು ಕೂಡ ಇದಕ್ಕೆ ಅರ್ಹರು. ಅಂದರೆ ನೀವು ರೈತರಾಗಿದ್ದರೆ ಖಂಡಿತವಾಗ್ಲೂ ಆ ಬೆಳೆ ಬೆಳೆದ್ರೆ ಮಾತ್ರ, ಅಥವಾ ಈ ಕ್ಯಾಟಗರಿ ಅಂತೇನು ಇಲ್ಲ, ಪ್ರತಿಯೊಬ್ಬ ರೈತ ಈ ಒಂದು ಸ್ಕೀಮ್ಗೆ ಅರ್ಹರಾಗಿರ್ತಾರೆ. ಆದರೆ ಇಲ್ಲಿ ಕಾಸ್ಟ್ ಕ್ಯಾಟಗರೀಸ್ ಒಂದಿರುತ್ತೆ. ಅಂದರೆ ನೀವೇನಾದರೂ ಜನರಲ್ ಕ್ಯಾಟಗರಿಯಲ್ಲಿ ಇದ್ರಿ ಅಂತಂದರೆ 50% ವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ. ಅಂದರೆ ಒಂದು 5 ಲಕ್ಷದ ಟ್ರ್ಯಾಕ್ಟರ್ ಇತ್ತು ಅಂತಂದರೆ ನಿಮಗೆ 50% ಏನು ಸಬ್ಸಿಡಿ ಲಿಮಿಟ್ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ, ಆ ಹಣ ಸಿಗುತ್ತೆ. ಆದರೆ ನೀವೇನಾದರೂ SC/ST ಕ್ಯಾಟಗರಿ ಅವರಾಗಿತ್ತು ಅಂತಂದರೆ 90% ಸಬ್ಸಿಡಿ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಕೈಯಿಂದ ಸ್ವಲ್ಪ ಹಣ ಹಾಕಿದ್ರೆ ಸಾಕು, ಮಿಕ್ಕಿದ ಹಣ ನಿಮ್ಮ ಆ ಟ್ರ್ಯಾಕ್ಟರ್ ಪರ್ಚೇಸ್ಗೆ ಖಂಡಿತವಾಗ್ಲೂ ನಮ್ಮ ಸರ್ಕಾರನೇ ಹೂಡಿಕೆ ಮಾಡುತ್ತೆ. ಸೊ ನೀವಿಲ್ಲಿ ನಿಮ್ಗೆ ಏನು ಅದೊಂದು ಉಪಕರಣ ಬೇಕು ಅಥವಾ ನಮ್ಮ ಈ ಟ್ರ್ಯಾಕ್ಟರ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಸರ್ಕಾರದ ಈ ಯೋಜನೆಯನ್ನು ನೀವೇನಾದರೂ ಲಾಭ ಪಡ್ಕೊಂಡ್ರಿ ಅಂತಂದರೆ ಕೇವಲ ಒಂದು ಸಣ್ಣ ಮೊತ್ತದ ಇನ್ವೆಸ್ಟ್ಮೆಂಟಿಂದ, ಹೂಡಿಕೆಯಿಂದ ಖಂಡಿತ ನೀವು ನಿಮ್ಮ ಮನೆಗೆ ಒಂದು ಹೊಸ ಟ್ರ್ಯಾಕ್ಟರ್ನ ತಂದು ನಿಮ್ಮ ಜಮೀನಿನಲ್ಲಿ ನೀವು ಕೆಲಸ ಶುರು ಮಾಡ್ಬೋದು. ಸೊ ಇದಕ್ಕೆ ನೀವೆಲ್ಲಾದರೂ 4 ಕಡೆ ಓಡಾಡಬೇಕಾ? ಯಾರು ಓಡಾಡೋರು? ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ಓಡಾಡಿದ್ರೆ ಕೆಲಸ ಮಾಡೋದು ಹೇಗೆ? ಖಂಡಿತವಾಗ್ಲೂ ನೀವೆಲ್ಲೂ ಓಡಾಡಬೇಕಾಗಿಲ್ಲ. ನಾನೀಗ ಒಂದು ಈಸಿ ಪ್ರಾಸೆಸ್ನ ಹೇಳ್ತೀನಿ. ಆ ಪ್ರಾಸೆಸ್ನ ನೀವು ಫೋನ್ನಿಂದಲೇ ಮಾಡ್ಬೋದು. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿತ್ತು ಅಂತಂದರೆ, ಅಥವಾ ಅಕ್ಕಪಕ್ಕದಲ್ಲಿ ಯಾರು ಈ ಮೊಬೈಲ್ನಲ್ಲಿ ಇಂಟರ್ನೆಟ್ ಚೆನ್ನಾಗಿ ಯೂಸ್ ಮಾಡೋದು ಗೊತ್ತಿರುತ್ತೋ ಅವ್ರಿಗೆ ಹೇಳಿ ನೀವು ಖಂಡಿತವಾಗ್ಲೂ ಇದನ್ನು ನೀವಿದ್ದ ಜಾಗದಿಂದಲೇ ಅಪ್ಲೈ ಮಾಡಿಸ್ಬೋದು. ಅಪ್ಲೈ ಮಾಡಿಸಿದ ನಂತರ ಅಕ್ನಾಲೇಜ್ಮೆಂಟ್ ರೆಸಿಪ್ಟ್ ಏನಿರುತ್ತೆ ಅದನ್ನು ನೀವು ತಗೊಂಡು ಹೋಗಿ ಇಲ್ಲಿ ತೋರಿಸಿದ್ರೆ ಸಾಕು, ಹಾರ್ಡ್ ಕಾಪಿ, ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಬೇಕು ಪ್ರತಿಯೊಂದನ್ನು ಹೇಳಿರ್ತೀನಿ, ಇದನ್ನು ನೀವು ಸಬ್ಮಿಟ್ ಮಾಡ್ತು ಅಂತಂದರೆ ಖಂಡಿತ ನಿಮಗೆ ನಿಮ್ಮ ಒಂದು ಹೊಸ ಟ್ರ್ಯಾಕ್ಟರ್ ಈಸಿಯಾಗಿ ಸಿಗುತ್ತೆ. ಅಥವಾ ನೀವೇನಾದರೂ ಮೊದಲೇ ಪರ್ಚೇಸ್ ಮಾಡಿದ್ದೀರಾ ಅದನ್ನು ಫುಲ್ ಕ್ಯಾಶ್, ಆದರೆ ನೀವಿಲ್ಲಿ ಆ ಒಂದು ಲಾಭವನ್ನು ಪಡ್ಕೊಳ್ಬೇಕು ಅಂತಂದರೆ ನಿಮ್ಮ ಅಕೌಂಟ್ಗೆ ಆ ಒಂದು ಸಬ್ಸಿಡಿ ಹಣ ಬರುತ್ತೆ. ಇಲ್ಲ ನೀವು ಲೋನಲ್ಲಿ ಪಡ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಆ ಪರ್ಟಿಕ್ಯುಲರ್ ಬ್ಯಾಂಕ್ಗೆ ಆ ಅಮೌಂಟ್ ಡೆಪಾಸಿಟ್ ಆಗುತ್ತೆ. ಸೊ ನೀವು ಆನ್ಲೈನಲ್ಲಿ ಹೇಗೆ ಇದು ಮಾಡಬೇಕು, ಡಾಕ್ಯುಮೆಂಟ್ಸ್ ಏನೇನು ಬೇಕು? ಸಾಮಾನ್ಯವಾಗಿ ನೀವು ಯಾವುದೇ ಸೇವಾ ಕೇಂದ್ರಕ್ಕೆ ಹೋದರೆ ಈ ಒಂದು ಸ್ಕೀಮ್ನ ಲಾಭವನ್ನು ಖಂಡಿತವಾಗ್ಲೂ ಪಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನು? ಆಧಾರ್ ಕಾರ್ಡ್, ಜಮೀನು ದಾಖಲೆಗಳು, ಬ್ಯಾಂಕ್ ವಿವರಗಳು, ಪಾಸ್ಪೋರ್ಟ್ ಸೈಜ್ ಫೋಟೋ, RTC ಬಾಂಡ್ಸ್. ಈ ಸ್ಕೀಮ್ಗೆ ನೀವು ಕಿಸಾನ್ ಪೋರ್ಟಲ್ಯಿಂದ ಅರ್ಜಿ ಹಾಕ್ಬೋದು. ಈ ಪೋರ್ಟಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಈ ಪೋರ್ಟಲ್ನ ಓಪನ್ ಮಾಡಿದ್ರೆ FID ಡೀಟೇಲ್ಸ್ನ ಹಾಕಬೇಕಾಗತ್ತೆ. FID ಡೀಟೇಲ್ಸ್ ಹಾಕಿ ನೀವು OTP ಆಪ್ಷನ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬಂದಂತಹ ಒಂದು 1-time ಪಾಸ್ವರ್ಡ್ನ ಫಿಲ್ ಮಾಡಿದ್ರಿ ಅಂತಂದರೆ ನಿಮ್ಮ FID ಏನು ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಖಂಡಿತವಾಗ್ಲೂ ತಾನಾಗೆ ಅಲ್ಲಿ ಅದು ಫೆಚ್ ಆಗುತ್ತೆ. ಫೆಚ್ ಆದಾಗ ನೀವು ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಖುದ್ದಾಗಿ ನೋಡ್ಬೋದು. ನಿಮ್ಮ RTC ಆಗಿರ್ಬೋದು, ಪ್ರತಿಯೊಂದು ಅಲ್ಲಿ ಮೆನ್ಷನ್ ಆಗಿರುತ್ತೆ. ಈಗ ಅಪ್ಲಿಕೇಶನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ.
ಇಲ್ಲಿ ನೀವು ನಿಮ್ಮ ಫೈನಾನ್ಷಿಯಲ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಈ ವರ್ಷ ಮಾಡ್ತಾ ಇರೋ ಕಾರಣ 2022-23 ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಪ್ರತಿಯೊಂದನ್ನು ನೀವು ಓದ್ತಾ ನಂತರ ನೀವು ಫಿಲ್ ಮಾಡಿ. ಉದಾಹರಣೆಗೆ ಫಾರ್ಮರ್ ಶೇರ್, ರೈತರ ವಂತಿಕೆ, ನಂತರ RTC ಉತ್ತಾರ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಆ ಒಂದು ಆಪ್ಷನ್ ಏನಿದೆ ಕನ್ನಡದಲ್ಲೇ ಇರುತ್ತೆ ಅದನ್ನು ನೀವು ಓದಿ ನಂತರ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಡೀಟೇಲ್ಸ್ ಏನು ಆ ಅಪ್ಲಿಕೇಶನಲ್ಲಿ ಕೇಳಿದಾರೋ, ನಿಮ್ಮ ಒಂದು ಕುಟುಂಬ ಆಗಿರ್ಬೋದು ಅಥವಾ ನಿಮ್ಮ ಆ ಒಂದು ಫಾರ್ಮಿಂಗ್ ತಕ್ಕಂಗೆ ಅದನ್ನು ನೀವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸೆಲೆಕ್ಷನ್ನಲ್ಲಿ ನ್ಯೂ ಟ್ರ್ಯಾಕ್ಟರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನೀವಿಲ್ಲಿ ನೋಡಿದ್ರೆ ಟ್ರ್ಯಾಕ್ಟರ್ ಮಾಡೆಲ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನೀವಿದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಕ್ನಾಲಜ್ಮೆಂಟ್ ಕಾಪಿ ನಿಮಗೆ ಬರುತ್ತೆ. ಈ ಅಕ್ನಾಲಜ್ಮೆಂಟ್ ಕಾಪಿನ ನೀವು ಇದೇ ಪೋರ್ಟಲಲ್ಲಿ ಖಂಡಿತವಾಗ್ಲೂ ಟ್ರ್ಯಾಕ್ ಕೂಡ ಮಾಡ್ಬೋದು. ಈ ಅಕ್ನಾಲಜ್ಮೆಂಟ್ ನಿಮ್ಮ ಕೈಗೆ ಸಿಕ್ಕಿದ ನಂತರ, ಅಂದರೆ ನೀವು ಅರ್ಜಿ ಹಾಕಿದ ನಂತರ, ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಏನಿರುತ್ತೋ ಅಲ್ಲಿ ಹೋಗಿ ಕೃಷಿ ಅಧಿಕಾರಿ ಅಥವಾ ಸಹಾಯಕ ಅಧಿಕಾರಿನ ವಿಸಿಟ್ ಮಾಡಿ. ಒಂದು ಜೆರಾಕ್ಸ್ ಅಕ್ನಾಲಜ್ಮೆಂಟ್ನ ನೀವು ಕೊಡಬೇಕಾಗತ್ತೆ. ಅರ್ಜಿನ ಹೇಗೆ ಹಾಕಬೇಕು ಅಂತ ನೋಡಿದ್ರಿ ಅಲ್ವಾ? ನೀವು ಈ ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕಾದ್ರೆ FID ನಂಬರ್ ಹಾಕಬೇಕಾಗತ್ತೆ. ಸಪೋಸ್ ನಿಮ್ಮ ಹತ್ರ FID ನಂಬರ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ರಿಜಿಸ್ಟರ್ ಕೂಡ ಇದೇ ಪೋರ್ಟಲಲ್ಲಿ ಮಾಡ್ಬೋದು. ಅಂದರೆ FID ಸ್ಪೇಸಲ್ಲಿ ನೀವು ಏನೋ ಒಂದು 4 ಅಕ್ಷರನ ಟೈಪ್ ಮಾಡಿ ಎಂಟರ್ ಕೊಡಿ, ಅದು ತಪ್ಪಾಗಿ ಬೇರೆ ಒಂದು ಆಪ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ಮರ್ ಅಂತ ಇರುತ್ತೆ. ಅಂದರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಿರುತ್ತೆ. ನೀವು ಅಲ್ಲಿ ರಿಜಿಸ್ಟ್ರೇಷನ್ ಏನಾದರೂ ಕೊಟ್ರಿ ಅಂತಂದರೆ ಮತ್ತೊಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಕೊಡ್ಬೋದು. ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಫಾರ್ಮರ್ ಅಂತಿರುತ್ತೆ. ಅಲ್ಲಿ ನೀವೇನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸಿಟಿಸನ್ ಲಾಗಿನ್ ಅಂತ ಕಾಣಿಸುತ್ತೆ. ಸಿಟಿಸನ್ ಲಾಗಿನ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸಿಟಿಸನ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸಿಟಿಸನ್ ರಿಜಿಸ್ಟ್ರೇಷನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಪ್ರತಿಯೊಂದು ಡೀಟೇಲ್ಸಲ್ಲಿ ಓಪನ್ ಆಗುತ್ತೆ. ಸೊ ನಿಮ್ಮ ಡೀಟೇಲ್ಸ್ನ ನೀವು ಅಲ್ಲಿ ಫಿಲ್ ಮಾಡಿದ್ರಿ ಅಂತಂದರೆ ನಿಮಗೆ ಆ FID ನಂಬರ್ ಖಂಡಿತವಾಗ್ಲೂ ಕೂತ ಜಾಗದಲ್ಲೇ ಸಿಗುತ್ತೆ. ಸೊ ಯಾರ ಬಳಿ ಈ FID ನಂಬರ್ ಇಲ್ವೋ ಖಂಡಿತವಾಗ್ಲೂ ಅವರು ಇದೇ ಪೋರ್ಟಲಿಂದ FID ನಂಬರ್ ಕೂಡ ಪಡ್ಕೋಬೋದು. ಯಾರ ಹತ್ರ FID ನಂಬರ್ ಇದೆಯೋ ಅವರು ಡೈರೆಕ್ಟಾಗಿ ಆ ನಂಬರ್ನ ಈ ಪೋರ್ಟಲಲ್ಲಿ ಹಾಕಿ ಈ ಒಂದು ಸ್ಕೀಮ್ನ ಲಾಭವನ್ನು ಖಂಡಿತವಾಗ್ಲೂ ಪಡ್ಕೋಬೋದು. ಹಾಗೆ ಈ ಸ್ಕೀಮ್ ಕೇವಲ ಒಂದು ಮನೆಗೆ ಒಬ್ಬ ವ್ಯಕ್ತಿಗೆ ಮಾತ್ರ ಸಿಗೋದಕ್ಕೆ ಸಾಧ್ಯ. ಅಂದರೆ ಮನೇಲಿ ನಾವು 4 ಜನ ಇದ್ದೀವಿ ಅಂತಂದರೆ 4 ಜನಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಒಂದು ಮನೆಗೆ ಒಂದು ಸಲ ಮಾತ್ರ ಈ ಸ್ಕೀಮ್ ಅಪ್ಲಿಕೇಬಲ್ ಆಗಿರುತ್ತೆ. ಹಾಗೆ ಈ FID ನಂಬರ್ ಏನಿದೆ ಇದರಲ್ಲಿ ಪ್ರತಿಯೊಂದು ನಿಮ್ಮ ಡೀಟೇಲ್ಸ್ ಲಿಂಕ್ ಆಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಲಿಂಕ್ ಆಗಿರೋದ್ರಿಂದ ಈ ಒಂದು ನಂಬರ್ ನೀವು ಹಾಕಿದ ತಕ್ಷಣ ಪ್ರತಿಯೊಂದು ಡೀಟೇಲ್ಸ್ನ ಅದು ತಾನಾಗೆ ಫೆಚ್ ಮಾಡುತ್ತೆ. ಸೊ ನೀವು ಕೂತ ಜಾಗದಿಂದ ಈಸಿಲಿ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಮ ಒಂದು ಹೊಸ ಟ್ರ್ಯಾಕ್ಟರ್ಗೆ ಸಬ್ಸಿಡಿನ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ಹಾಗೆ ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಈ ಸ್ಕೀಮ್ ಅಲ್ಲಿ ನೀವೇನು ಟ್ರ್ಯಾಕ್ಟರ್ಸ್ನ ಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ ಸಬ್ಸಿಡಿಗೆ, ಅದು 20 HP ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅದ್ರ ಮೇಲಿನ ಪವರ್ ಇಂದು ಖಂಡಿತವಾಗ್ಲು ನಿಮ್ಗೆ ಸಿಗೋದಿಲ್ಲ. ಸೊ 20 HP ಹಾಗೆ ಅದ್ರ ಒಳಗಿಂದಾಗಿತ್ತು ಅಂತಂದ್ರೆ ಖಂಡಿತವಾಗ್ಲು ಈ ಒಂದು ಸ್ಕೀಮ್ ನಿಮಗೆ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಬೆನಿಫಿಟ್ಸ್ನ ಪಡ್ಕೊಳ್ಬೇಕು ಅಂತಿದ್ದೀರಾ ಅಥವಾ ಇದರ ಲಾಭವನ್ನು ಪಡ್ಕೊಳ್ಬೇಕು ಅಂತಿದ್ದೀರಾ, ಖಂಡಿತವಾಗ್ಲೂ ಕೂತ ಜಾಗದಿಂದ ಈ ಒಂದು ಸ್ಕೀಮ್ನ ಲಾಭವನ್ನು ಪಡ್ಕೊಳ್ಳಿ. ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದೆ ಇದ್ರ ಬಗ್ಗೆ, ಇನ್ನೂ ಏನೋ ಅರ್ಥ ಆಗ್ತಾ ಇಲ್ಲ ನಿಮಗೆ ಅಥವಾ ಬೇರೆ ಏನೋ ಕನ್ಫ್ಯೂಷನ್ ಇದೆ ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಉತ್ತರನ ತಿಳಿಸ್ತೀನಿ. ಹಾಗೆ ಈ ಪೋರ್ಟಲ್ನ ಲಿಂಕ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಈ ಪೋರ್ಟಲ್ನ ಲಿಂಕ್ ನಿಮಗೆ ಸಿಗುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ಹೋಗೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರುವಂಥ 850 ಹೆಚ್ಚು ಕೋರ್ಸ್ ನಿಮ್ಮ ಜೀವನದಕ್ಕೆ ಖಂಡಿತವಾಗ್ಲೂ ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು, ಹೋಗಿ ಬರ್ತೀನಿ. ನಮಸ್ತೆ.